ರಾಮ ಮಂದಿರ ಉದ್ಘಾಟನೆಗೆ ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಉಳಿದಿದೆ. ಹೀಗಾಗಿ ದೇಶಾದ್ಯಂತ ಇರುವಂತಹ ಸಾಧು ಸಂತರು ಗಣ್ಯಾತಿ ಗಣ್ಯರು ಈಗಾಗಲೇ ಅಯೋಧ್ಯೆಗೆ ಆಗಮಿಸಿದ್ದಾರೆ. ಸಹಜವಾಗಿ ಇಡೀ ದೇಶದ ಧರ್ಮ ಸಂತರುಗಳು ಕೂಡ ಆಗಮಿಸ್ತಿದ್ದಾರೆ. ನಮ್ಮ ಜೊತೆ ಈಗ ಮಾತನಾಡೋದಕ್ಕೆ ಕರ್ನಾಟಕದಿಂದ ಆಗಮಿಸಿರುವಂತಹ ಆದಿ ಚುಂಚನಗಿರಿ ಸ್ವಾಮಿಗಳು ಕೂಡ ಇದ್ದಾರೆ. ಅವ್ರನ್ನ ಮಾತಾಡೋದ. ಸ್ವಾಮೀಜಿಗಳೇ ನಮಸ್ಕಾರ, ಅಯೋಧ್ಯೆಗೆ ಆಗಮಿಸಿದ್ದೀರಿ. ಸೊ ಈ ಒಂದು ಮಹಾನಗಳ ನಂತರದಲ್ಲಿ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರನ ಜನ್ಮಭೂಮಿಯಲ್ಲಿ ಮಂದಿರದ ಉದ್ಘಾಟನೆ ನಾಳೆ ಆಗ್ತಾ ಇರ್ತಕ್ಕಂಥದ್ದು ಸಹಜವಾಗಿ ಸಂತೋಷವನ್ನು ತಂದಿದೆ. ಈ ಸಂದರ್ಭದಲ್ಲಿ ನಾವು ಶುಭಗಳನ್ನು ಹಾರೈಸ್ತಾ ಇದ್ದೇವೆ ಮತ್ತು ಈ ಕಾರ್ಯಕ್ರಮ ಆಗ್ತಾ ಇರೋದಕ್ಕೆ ಬಹಳ ಸಂತೋಷ ಆಗಿದೆ. ತಾವು ಈ ಹಿಂದೆ ಅಯೋಧ್ಯೆಗೆ ಯಾವಾಗ ಆಗಮಿಸಿದ್ರಿ ಸ್ವಾಮಿಗಳೇ? ಈಗಿನ ಅಯೋಧ್ಯೆಯನ್ನು ತಾವು ನೋಡೋದಾದರೆ ಸಾಕಷ್ಟು ವ್ಯತ್ಯಾಸಗಳು, ಅಭಿವೃದ್ಧಿ ಆಗಿದೆ. ಒಂದು ಕಡೆ ರಾಮ ಮಂದಿರ ನಿರ್ಮಾಣ ಆಗ್ತಿದ್ರೆ ಮತ್ತೊಂದೆಡೆ ನಾನಾ ಅಭಿವೃದ್ಧಿ ಕಾರ್ಯಗಳು, ವಿಮಾನ ನಿಲ್ದಾಣ, ರೈಲ್ವೆ ನಿಲ್ದಾಣ, ಹೈವೇಗಳು, ಇಡೀ ಅಯೋಧ್ಯೆ ನಗರವೇ ಇದು ಅಯೋಧ್ಯೆನ ಅನ್ನುವಂತಹ ಮಟ್ಟಿಗೆ ಬದಲಾಗಿದೆ. ಹಲವಾರು ಬಾರಿ ನಾವು ಅಯೋಧ್ಯೆಗೆ ಬಂದಿದ್ದೇವೆ. ನಮ್ಮ ಪೂಜ್ಯ ಗುರುಗಳಿದ್ದ ಕಾಲದಲ್ಲೂ ಕೂಡ ಕಳಿಸ್ಕೊಟ್ಟಿದ್ವಿ. ಆಗಿನ ಸ್ಥಿತಿಯನ್ನು ನೋಡಿದ್ರೆ ಬಹಳ ಬೇಸರ ಆಗ್ತಿತ್ತು. ಆದರೆ 2020 ಕೋವಿಡ್ ಸಂದರ್ಭದಲ್ಲಿ ಈಗ ಪ್ರಾರಂಭ ಆಗ್ತಾ ಇರ್ತಕ್ಕಂಥ, ಅಂದರೆ ನಾಳೆ ಉದ್ಘಾಟನೆ ಆಗ್ತಾ ಇರ್ತಕ್ಕಂಥ ದೇವಸ್ಥಾನಕ್ಕೆ ಶಂಕುಸ್ಥಾಪನೆ ಶಿಲಾನ್ಯಾಸ ಕಾರ್ಯಕ್ರಮ ಪ್ರಾರಂಭ ಆಯಿತು 2020. ಆಗ ಶಿಲಾನ್ಯಾಸದ ಕಾರ್ಯಕ್ರಮಕ್ಕೆ ಕರ್ನಾಟಕದಿಂದ ನಾವು ಬಂದಿದ್ವಿ. ಅದರ ನಂತರದಲ್ಲಿ ಒಂದೆರಡು ಬಾರಿ ಬಂದು ಹೋಗಿದ್ವಿ. ಈಗ ಉದ್ಘಾಟನೆಗೋಸ್ಕರ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಬಂದಿದ್ದೇವೆ. ನೀವು ಹೇಳಿದಾಗೆ ಬಹಳಷ್ಟು ಬದಲಾವಣೆಗಳು ಆಗ್ತಾ ಇದ್ದಾವೆ. ಶ್ರೀರಾಮಚಂದ್ರನ ಪರಿಕಲ್ಪನೆ ಇತ್ತಲ್ಲ, ಧರ್ಮ ಮತ್ತು ಆಧುನಿಕತೆ ಎರಡನ್ನೂ ಕೂಡ ಸೇರಿ ಯಾವುದೇ ಒಂದು ರಾಜ್ಯ ಮುಂದುವರಿಬೇಕು ಅಂತಕ್ಕಂಥದ್ದು. ಧರ್ಮವನ್ನು ಬಿಟ್ಟು ಯಾವುದೇ ಅಭಿವೃದ್ಧಿ ಆಗಬಾರ್ದು, ಅಭಿವೃದ್ಧಿ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಧರ್ಮವನ್ನು ಕೂಡ ಬಿಡಬಾರ್ದು. ಎರಡು ಕೂಡ ಒಂದು ನಾಣ್ಯದ ಎರಡು ಮುಖಗಳಿದೆ, ಇದು ರಾಮನ ಪಾಲಿಸಿ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ. ಇದು ಪೂರ್ಣ ಪ್ರಮಾಣವನ್ನು ಹೊಂದಿ ಒಂದು ಲಾಜಿಕಲ್ ಎಂಡಿಗೆ ರೀಚ್ ಆದದ್ದೇ ಆದರೆ ಬಹುಶಃ ರಾಮ ವಿಗ್ರಹವನ್ನು ಧರ್ಮ ಅಂತ ಏನು ಕರಿತೀವಲ್ಲ, ಧರ್ಮ ಮತ್ತು ಆಧುನಿಕತೆಯನ್ನು ಮೈಗೂಡಿಸ್ಕೊಂಡಂತ ಯಾವುದೇ ಸಾಮ್ರಾಜ್ಯ ಬಹಳ ಕಾಲ ಉಳಿಯುತ್ತೆ ಅಂತ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಬೆಳವಣಿಗೆಗಳು ಆಗ್ತಾ ಇರ್ತಕ್ಕಂಥ ನೋಡ್ತಾ ಇದ್ದೇವೆ. ಮತ್ತೆ ಸಾಕಷ್ಟು ಕೂಗುಗಳು, ಸಾಕಷ್ಟು ಪದೇ ಪದೇ ಹೇಳ್ತಿರ್ತೀವಿ ರಾಮರಾಜ್ಯ ನಿರ್ಮಾಣ ಆಗಬೇಕು, ನಿರ್ಮಾಣವಾಗುತ್ತೆ, ಯಾವಾಗ ಆಗುತ್ತೆ ಅಂತ. ಈಗ ಕಾಲ ಸನ್ನಿಹಿತವಾಗಿದೆ, ಅಯೋಧ್ಯೆ ಮೂಲಕ ರಾಮರಾಜ್ಯ ನಿರ್ಮಾಣ ಆಗ್ತಿದೆ ಅನ್ನುವಂಥದ್ದು ನಮ್ಮ ಪೂಜ್ಯ ಸ್ವಾಮಿಗಳು ಹೇಳ್ತಾ ಇದ್ರು. ಯಾವುದೇ ಕಾಲಕ್ಕೂ ಕೂಡ ಶ್ರೀರಾಮಚಂದ್ರ ಮಾದರಿ ಆಗ್ತಕ್ಕಂಥ ರಾಜನ ಆಗಬಲ್ಲ. ಯಾಕೆ ಅಂತಂದ್ರೆ ರಾಜ ಸರ್ವ ಪ್ರಜೆಗಳನ್ನು ಕೂಡ ಪ್ರೀತಿಸ್ತಕ್ಕಂಥ ಪ್ರಜಾ ವಾತ್ಸಲ್ಯ ಮೂರ್ತಿಯಾಗಿದ್ದನು. ರಾಜ ಅನ್ನ ಕಾರಣಕ್ಕೋಸ್ಕರ ಎಂದು ಕೂಡ ಧರ್ಮವನ್ನು ಭಕ್ತಿಯನ್ನ ಶ್ರದ್ಧೆಯನ್ನ ಮೀರಿದವನಲ್ಲ. ರಾಮ ವಿಷ್ಣುವಿನ ಅವತಾರ, ಪುರಾಣ ಪುರುಷ, ಅದು ಒಂದು ಕಡೆ. ಆದರೆ ಅವ ಐತಿಹಾಸಿಕ ಪುರುಷ. ನಮ್ಮ ದೇಶದಲ್ಲಿ ಪುರಾಣಗಳ ಹೆಸರಿನಲ್ಲಿ ನಮ್ಮ ಚರಿತ್ರೆಯನ್ನು ನೇಪಥ್ಯಕ್ಕೆ ಸರಿಸ್ತಕ್ಕಂಥ ಒಂದು ಬಹಳಷ್ಟು ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಆಯ್ಕೆ. ಪುರಾಣಗಳು ಅಂತಂದರೆ ಕಾವ್ಯದ ರೂಪದಲ್ಲಿ ಚರಿತ್ರೆಯನ್ನು ಬರೆದಂಥದ್ದು. ಚರಿತ್ರೆಯನ್ನು ಕಾವ್ಯದ ರೂಪದಲ್ಲಿ ಬರೆದಿರೋ ಕಾರಣಕ್ಕೋಸ್ಕರ ಅದನ್ನು ಪುರಾಣ ಅಂತ ಬಿಂಬಿಸ್ತಾ ಓದದ್ದೇ ಆದರೆ ಅದು ಐತಿಹಾಸಿಕ ಅಲ್ಲ ಅನ್ನೋ ಭಾವನೆ ನಮ್ಮ ಯುವಕರ ಮನಸ್ಸಿಗೆ ಕೆಟ್ಟದಾಗಿ ಹೋಗುತ್ತೆ. ಪುರಾಣಗಳು ಅವು ಕೂಡ ಇತಿಹಾಸದ ಇತಿಮಿತಿಗೆ ಒಳಪಟ್ಟಂತಹವು. ಕೆಲವು ಗದ್ಯ ರೂಪದಲ್ಲಿ ಬರೆದಿದ್ದಾರೆ, ಕೆಲವನ್ನ ಪದ್ಯ ರೂಪದಲ್ಲಿ ಬರೆದರೆ, ಕೆಲವನ್ನ ಕಾವ್ಯ ರೂಪದಲ್ಲಿ ಬರೆದಿದ್ದಾರೆ. ರಾಮಾಯಣ, ರಾಮನ ಕಥೆ, ರಾಮನ ಚರಿತ್ರೆ, ಅದು ಕಾವ್ಯ ರೂಪದಲ್ಲಿ ಬಂದಿದೆ. ಹಾಗಾಗಿ ಇವತ್ತು ನಮ್ಮ ಮಕ್ಕಳಿಗೆ ರಾಮನ ಒಂದು ಪ್ರಜಾ ವಾತ್ಸಲ್ಯವನ್ನು, ರಾಮನ ಆಳ್ವಿಕೆಯನ್ನು, ರಾಮನ ಶ್ರದ್ಧೆಯನ್ನು, ಭಕ್ತಿಯನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾದರೆ ಮುಂದಿನ ನಮ್ಮ ದೇಶ ರಾಮರಾಜ್ಯ ಆಗಲಿಕ್ಕೆ ಅವಕಾಶ ಇದೆ. ಪುರಾಣಗಳಿಂದಲೂ ಕೂಡ ಉಲ್ಲೇಖ ಆಗ್ತಾ ಇದೆ ಕರ್ನಾಟಕ ಮತ್ತು ಉತ್ತರ ಪ್ರದೇಶದ ಅಯೋಧ್ಯೆ ಸಾಕಷ್ಟು ಅವಿನಾಭಾವ ಸಂಬಂಧವನ್ನು ಹೊಂದಿದೆ. ಸಹಜವಾಗಿ ಅಯೋಧ್ಯೆಗೆ ರಾಮ, ಹನುಮ ದಕ್ಷಿಣಕ್ಕೆ, ಕರ್ನಾಟಕಕ್ಕೆ ಹನುಮ ಅನ್ನುವಂಥದ್ದು. ಸೊ ಈಗ ಹೇಗೆ ರಾಮ ಮಂದಿರ ಉದ್ಘಾಟನೆ ಆಗಿದೆ ರಾಮನಿಗೋಸ್ಕರ, ಸೊ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಹನುಮನ ಒಂದು ಮಂದಿರವನ್ನು ನಾವು ನಿರೀಕ್ಷೆ ಮಾಡಬಹುದು ಮುಂದಿನ ದಿನಗಳಲ್ಲಿ? ರಾಷ್ಟ್ರದಾದ್ಯಂತ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಕೂಡ ರಾಮನ ಮಂದಿರಗಳಿದ್ದಾವೆ. ಅಲ್ಲಿ ಇಲ್ಲಿ ರಾಮನ ಮಂದಿರಗಳಿಲ್ಲದ ಹಳ್ಳಿಗಳಿರಬಹುದು ನಮ್ಮ ದೇಶದಲ್ಲಿ, ಆದರೆ ಹನುಮನಿಲ್ಲದ ಹಳ್ಳಿಗಳನ್ನು ನೋಡಲಿಕ್ಕೆ ತುಂಬಾ ಕಷ್ಟ. ಎಲ್ಲಿ
ಸೇವೆ ಇರ್ತದೋ ಅಲ್ಲಿ ಸೇವೆಯನ್ನು ಮಾಡಿಸಿಕೊಂಡವರಿಗಿಂತ ಕೂಡ ಹೆಚ್ಚಿನ ಮಹತ್ವ ಸೇವೆ ಮಾಡಿದವ್ರಿಗಿರ್ತದೆ. ಎಲ್ಲ ಕಡೆ ಕೂಡ ಹನುಮನ ದೇವಸ್ಥಾನಗಳಿವೆ. ಆದಿ ಚುಂಚನವಾಸ ಸಂಸ್ಥಾನ ಮಠ ಕಾಲಭೈರವೇಶ್ವರನ ನಿವಾಸ ಆದ್ರೂ ಕೂಡ ಪ್ರತಿಯೊಂದು ಕಡೆ ಕೂಡ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಕಟ್ಟಿದ್ದೇವೆ. ಆದರೆ ಸಹಜವಾಗಿನೇ ಆಂಜನೇಯ ಕರ್ನಾಟಕ ಆಂಜನೇಯ ಸ್ವಾಮಿಯ ನೆಲೆವೀಡು. ಯಾವ ರೀತಿ ಇಲ್ಲಿ ಶ್ರೀರಾಮನ ಜನ್ಮಸ್ಥಳದಲ್ಲಿ ದಿವ್ಯವಾಗಿರ್ತಕ್ಕಂಥ ಮಂದಿರ ನಿರ್ಮಾಣ ಆಗಿದೆಯೋ, ಹನುಮನ ಉದ್ದೇಶಿದ ನಾಡಿನಲ್ಲಿ ಕೂಡ ಅಂತಹುದೇ ರೀತಿಯ ಆಂಜನೇಯ ಸ್ವಾಮಿಯ ಒಂದು ಬೃಹತ್ ದೇವಸ್ಥಾನ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು ಭಕ್ತರ ಸಂಕಲ್ಪ ಅಲ್ಲ, ಭಕ್ತರ ಅಭಿಪ್ಸೆ ಇದೆ. ಹಾಗಾಗಿ ಅದಾಗಬೇಕದು. ಜೊತೆಗೆ ಎಲ್ಲ ಹೇಳ್ತಿದ್ದಾರೆ ಇವತ್ತಿನ ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣ ಕಾರ್ಯದಲ್ಲಿ 40-50% ಕರ್ನಾಟಕದ ಸೇವೆ ಇದೆ ಅನ್ನೋ ಕಾರಣಕ್ಕೆ. ಯಾವ್ಯಾವ ರೀತಿಯಲ್ಲಿ ಇವತ್ತು ನಾಳೆ ಉದ್ಘಾಟನೆ ಆಗ್ತಾ ಇರ್ತಕ್ಕಂಥ ದೇವಸ್ಥಾನದ ಅಡಿಗಲ್ಲು ಬಂದು ಕರ್ನಾಟಕದಿಂದ ಬಂದಂತಹದ್ದು, ಅಡಿಗಲ್ಲಿನ ಕೆಲಸ ಮುಗಿದು ದೇವಸ್ಥಾನ ನಿರ್ಮಾಣ ಆಗಿ ಗರ್ಭಗೃಹದಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇರ್ತಕ್ಕಂಥ ರಾಮಲಲ್ಲನೂ ಕೂಡ ಕರ್ನಾಟಕದ ಸೀರೆ, ಕರ್ನಾಟಕದ ಶಿಲ್ಪಿ. ದೇವಸ್ಥಾನವನ್ನು ಸಜ್ಜುಗೊಳಿಸ್ತಾ ಇರ್ತಕ್ಕಂಥ ವಿದ್ಯುತ್ ದೀಪಗಳನ್ನು ಕೂಡ ಕರ್ನಾಟಕದಿಂದ ಬಂದಂತಹದ್ದು. ಮುಂದೆ ನಡೀತಾ ಇರ್ತಕ್ಕಂಥ ಸಾಂಸ್ಕೃತಿಕ ಸಾಕಷ್ಟು ಕಾರ್ಯಕ್ರಮಗಳು ಕರ್ನಾಟಕದಂಥದ್ದು. ಇಡೀ ದೇಶದ ಸೇವೆ ರಾಮ ಮಂದಿರಕ್ಕೆ ಎದುರು ಕೂಡ ಕರ್ನಾಟಕದ ಸೇವೆ ಜಾಸ್ತಿ ಇದೆ. ಕಾರಣ ಶ್ರೀರಾಮಚಂದ್ರನ ಸೇವೆಯನ್ನು ಕರ್ನಾಟಕದ ಹೆಮ್ಮೆಯ ಕುವರ ಆಂಜನೇಯ ಸ್ವಾಮಿ ಮಾಡಿದ ನಿಮಗೆ ಗೊತ್ತೇ ಇದೆ. ಆಂಜನೇಯ ಸ್ವಾಮಿ ಕೇವಲ ಸೇವಕ ಅಷ್ಟೇ ಅಲ್ಲ, ಅವನು ಕೂಡ ಒಂದು ಭಾಗದ ರಾಜನ ಮಗನ, ಕೇಸರಿಯ ಮಗನಾಗಿದ್ದಂತಹವನು ಆಂಜನೇಯ ಸ್ವಾಮಿ. ಆದರೆ ಭಕ್ತಿಯಿಂದ ಮುಕ್ತಿಯನ್ನು ಪಡ್ಕೊಳ್ಬಹುದು. ಸಹಜವಾಗಿನೇ ಶ್ರೀರಾಮಚಂದ್ರನಿಗೆ ಸೇವೆಯನ್ನು ಮಾಡಿದಂಥ ಆಂಜನೇಯ ಸ್ವಾಮಿ ಕರ್ನಾಟಕದ. ಹಾಗಾಗಿ ಹನುಮನ ರೂಪದಲ್ಲಿಯೇ ಈಗ ತಾವು ಹೇಳಿದಂತೆ ಕಲ್ಲಿಂದ ಹಿಡಿದು ಕೆತ್ತನೆ ಕೆಲಸ ಅರುಣ್ ಯೋಗಿರಾಜ್ ಹಾಗೂ ಇಲ್ಲಿರುವಂತಹ ವಿದ್ಯುತ್ನ ಇಲಾಖೆ ಸಂಪೂರ್ಣ ಕೆಲಸ ಜವಾಬ್ದಾರಿ, ಗ್ರಾನೈಟ್ನ ಜವಾಬ್ದಾರಿ ಇರಬಹುದು, ಸಿಬ್ಬಂದಿಗಳು, ಬಹುತೇಕ ವಲಯಗಳಲ್ಲಿ ಕನ್ನಡಿಗರ ಸೇವೆ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣದಲ್ಲಿ ಅಪಾರವಾದಂತಹ ಕೊಡುಗೆ ಅನ್ನುವಂಥದ್ದು. ಹೌದು, ಇದು ಸರ್ವರಿಗೂ ಗೊತ್ತಿರತಕ್ಕಂಥ ವಿಚಾರ, ಅದೊಂದು ಹೆಮ್ಮೆ, ಅದೊಂದು ಜಸ್ಟ್ ಒಂದು ವಿಶೇಷವಾದಂತಹ ಹೆಮ್ಮೆ. ಜೊತೆಗೆ ಅವಿನಾಭಾವ ಸಂಬಂಧ ಮತ್ತಷ್ಟು ಮುಂದುವರೆದುಕೊಂಡು ಹೋದಂತೆ. ಹಾಗೆ ಮತ್ತೊಂದು ಮುಖ್ಯವಾಗಿ ಸ್ವಾಮಿಗಳೇ, ಕರಸೇವಕರು ಅನ್ನುವಂಥದ್ದನ್ನು ಹಿಂದಿನಿಂದಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಕರಸೇವಕ ಪುರ ಇದೆ, ಜೊತೆಗೆ ಹೋರಾಟ ಸಂಘರ್ಷಗಳಲ್ಲಿಯೂ ಕೂಡ ಕರಸೇವಕರುಗಳ ಪಾತ್ರ ಸಾಕಷ್ಟು ಮಹತ್ವ ಇತ್ತು, ಸಾಕಷ್ಟು ಜನರ ಬಲಿದಾನ ಆಗಿದೆ ಈ ಹೋರಾಟಗಳು ಇದೆಲ್ಲವನ್ನು ಕೂಡ ಗಮನಿಸಿ ಇಂಥ ಒಂದು ಮಂದಿರ ನಿರ್ಮಾಣ ಆಗುತ್ತಂತ ಆಗಿನ ಕಲ್ಪನೆ ಇತ್ತು, ಆಗಲೇಬೇಕು ಅನ್ನೋದು. ಆದರೆ ಇಷ್ಟು ಬೇಗ ಅದೆಲ್ಲವೂ ಕೂಡ ಸಾವಿರಾರು ಕೋಟ್ಯಂತರ ಭಾರತೀಯರ ಕನಸು ಈಡೇರುವಂತಹ ಕ್ಷಣ ಈಗ ಆಗ್ತಾ ಇರುವಂಥದ್ದು. ಆ ಬಲಿದಾನದ ಬಗ್ಗೆ ಮಾತನಾಡೋದಾದ್ರೆ, ಹೌದು, ಏನೇ ಕರಸೇವಕರು ಸಾಕಷ್ಟು ಸೇವೆಯನ್ನು ಮಾಡಿದ್ದಾರೆ, ಸಾಕಷ್ಟು ಹೋರಾಟಗಳು ಕೂಡ ಆಗಿದ್ದಾರೆ. ಆದರೆ ಇವತ್ತು ನಿರ್ಮಾಣ ಆಗ್ತಾ ಇರ್ತಕ್ಕಂಥ ರಾಮ ಮಂದಿರ ಕೇವಲ ಹೋರಾಟಕ್ಕೋಸ್ಕರ ಆಯಿತು ಅನ್ನೋದನ್ನು ಅಷ್ಟೇ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಸಂವಿಧಾನದಿಂದ ಕೂಡಿರ್ತಕ್ಕಂಥ ಈ ಕಾಲದಲ್ಲಿ ಸಂವಿಧಾನಕ್ಕೆ ಪೂರಕವಾಗಿರ್ತಕ್ಕಂಥ ಕಾನೂನು ಅಪ್ರೂವಲ್ ಮುಖಾಂತರನೇ ದೇವಸ್ಥಾನದ ಕಾರ್ಯಕ್ರಮ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾರಣ ಏನಂತಂದರೆ, ಕೇವಲ ನಾವೆಲ್ಲರೂ ಕೂಡ ಕೂಗಿದ್ವಿ, ನಾವೆಲ್ಲರೂ ಕೂಡ ಒತ್ತಾಯ ಮಾಡಿದ್ವಿ ಅನ್ನೋ ಕಾರಣಕ್ಕೋಸ್ಕರ ಆಯಿತು ಅಂತಂದರೆ, ಇವತ್ತಿನ ಕಾನ್ಸ್ಟಿಟ್ಯೂಷನಲ್ ಜಗತ್ತಿನಲ್ಲಿ ಅದು ಬೇರೆ ರೀತಿಯ ಭಾವನೆ ಬರಬಹುದು. ಸುಪ್ರೀಂ ಕೋರ್ಟಿನ ನಿರ್ಧಾರ, ಅವತ್ತಿನ ಅಲ್ಲಿ ಏನು ಎಕ್ಸ್ಪ್ಲೋರೇಷನ್ ಆಗಿ ರಾಮ ಹುಟ್ಟಿದ ಜಾಗ ಇದುವೇ ಅಂತ ನಿರ್ಧಾರವನ್ನು ನಾಡಾಡ್ತಕ್ಕಂಥ ನಾಡಿನ ಒಂದು ಕಾನೂನು ವ್ಯವಸ್ಥೆ ತೀರ್ಮಾನ ಮಾಡಿದ ನಂತರದಲ್ಲಿ ಇದು ಬೇಗ ಆಗಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದಂತ ಅಂತಂದ್ರೆ, ಸುಪ್ರೀಂ ಕೋರ್ಟ್ನ ಒಂದೇ ಒಂದು ಆದೇಶ, ಆ ಆದೇಶ ಕೇವಲ 2-2.5 ವರ್ಷಗಳಲ್ಲಿ ಅಯೋಧ್ಯೆಯ ಸ್ಥಿತಿಯನ್ನೇ, ಈ ವಾಸ್ತವವನ್ನೇ ಕಂಪ್ಲೀಟ್ ಆಗಿ ಬದಲಾವಣೆ ಮಾಡಿತು, ಹೊಸ ಒಂದು ರೂಪವನ್ನು ಕೊಡೋದಕ್ಕೆ ಸಾಧ್ಯವಾಯಿತು. ಅದೆಲ್ಲದಕ್ಕೂ ಕಾರಣ ರಾಮ, ರಾಮ, ರಾಮ ಅನ್ನುವಂಥದ್ದು. ರಾಮನ ಭಜನೆ ಪ್ರತಿ ಗಲ್ಲಿಗಳಲ್ಲಿ, ರಸ್ತೆಗಳಲ್ಲಿ ರಾಮಧ್ವಜ ಕಂಗೊಳಿಸ್ತಾ ಇದೆ. ತಾವೀಗ ಬರಬೇಕಾದ್ರೆ ಬಹುಶಃ ಪ್ರಯಾಣ ಮಾಡಬೇಕಾದ್ರೆ ತಮಗೂ ಕೂಡ ಆ ಅನುಭವ ಆಯಿತು ಅಂತ ಅನ್ಕೊಳ್ತೀನಿ ಸ್ವಾಮಿಗಳೇ. ಹೌದು, ತುಂಬಾ ಸಂತೋಷ ಅದು. ಆದರೆ ಇಲ್ಲಿ ಮುಖ್ಯವಾಗಿ ಹೇಳಲಿಕ್ಕೆ ಹೊರಟಂತಹದ್ದು, ಸುಪ್ರೀಂ ಕೋರ್ಟಿನ ಆದೇಶ ಯಾವುದೋ ಒಂದಕ್ಕೆ ಬಲವಂತಕ್ಕೆ ಮಣಿದುಕೊಟ್ಟಂತ ತೀರ್ಪು ಏನಲ್ಲ, ಅದು ಅಲ್ಲಿ ಸಿಕ್ಕಂತ ಸಾಕ್ಷ್ಯಾಧಾರಗಳನ್ನು ಆಧರಿಸಿ ಹೌದು ಇದು ರಾಮನ ಉದ್ದೇಶಿದ ನೆಲ, ಇದು ರಾಮನ ತಾಣ ಅಂತ ಕಾನೂನಿನ ಪ್ರಕಾರ ಸಿಕ್ಕ ಆಧಾರಗಳ ಮೇಲೆ ಸುಪ್ರೀಂ ಕೋರ್ಟು ತೀರ್ಪನ್ನು ಕೊಟ್ಟಿತ್ತಲ್ಲ.
ಕೊನೆಯದಾಗಿ ಸ್ವಾಮಿಗಳೇ, ಇಡೀ ದೇಶದ ಭಾರತೀಯರು ಕಾಯ್ತಿದ್ದಂತಹ ಕ್ಷಣ, ಕೌತುಕ ಎಲ್ಲವೂ ಕೂಡ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಈಡೇರ್ತಾ ಇರುವಂತದ್ದು. ಇಡೀ ದೇಶದ ಭಾರತೀಯರಿಗೆ ತಮ್ಮ ಈ ಒಂದು ರಾಮನ ನಾಡಿಂದ ಕೊಡುವ ಸಂದೇಶವನ್ನು, ರಾಮನ ರೀತಿಯಲ್ಲಿ ಬದುಕು, ರಾಮನ ರೀತಿಯಲ್ಲಿ ಆಡಳಿತ, ರಾಮನ ರೀತಿಯಲ್ಲಿ ರಾಜ್ಯಭಾರ, ರಾಮನ ರೀತಿಯಲ್ಲಿ ಪ್ರಜಾವಾತ್ಸಲ್ಯ, ಇದು ಎಲ್ಲರಿಗೂ ಕೂಡ ಆದರ್ಶವಾಗಲಿ ಅಂತ ನಾನು ಬಯಸ್ತೇನೆ. ಧನ್ಯವಾದಗಳು ಸ್ವಾಮೀಜಿ. ಇದಿಷ್ಟು ಆದಿಚುಂಚನಗಿರಿ ಶ್ರೀಗಳ ಮಾತುಗಳು. ಅಯೋಧ್ಯೆಯಿಂದ ಪವನ್ ಜೊತೆ ಸಂತೋಷ ಸಳ್ಳಿ, ಪವರ್ ಟಿವಿ.